ಹೈಕಮಾಂಡ್ ನಾಯಕರು ಇವತ್ತು ಸಚಿವ ಸಂಪುಟದ ಬಗ್ಗೆ ಚರ್ಚೆ ಮಾಡೋದಕ್ಕೆ ರಾಜ್ಯದ ನಾಯಕರುಗಳನ್ನ ಕರೆದಿದ್ದಾರೆ ಅದರ ಜೊತೆಗೆ ಬಹಳಷ್ಟು ಜನ ಸಚಿವ ಆಕಾಂಕ್ಷಿಗಳು ಸಹಿತ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಅದರಲ್ಲಿ ಈಗ ಹಿರಿಯ ನಾಯಕರಾಗಿರ್ತಕ್ಕಂತಹ ಕೆ ಎಚ್ ಮುನಿಯಪ್ಪನವರು ಸಹಿತ ಈ ಬಾರಿ ಒಂದು ಅವರ ಮಗಳಿಗೋಸ್ಕರ ಅಥವಾ ಅವರು ಇಬ್ರಲ್ಲೊಬ್ರು ಸಚಿವ ಸಂಪುಟದಲ್ಲಿ ಇರ್ತಾರೆ ಅನ್ನುವಂತಹ ಚರ್ಚೆ ನಡೀತಾ ಇದೆ ಅದರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಕೆ ಎಚ್ ಮುನಿಯಪ್ಪರು ಇದ್ದಾರೆ ಸರ್ ಈ ಬಾರಿ ನೀವು ಮತ್ತೆ ನಿಮ್ಮ ಮಗಳು ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಸಚಿವ ಸಂಪುಟದಲ್ಲಿ ಇರಬೇಕು ಅನ್ನುವಂಥದ್ದು ಚರ್ಚೆ ನಡೀತಿದೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಏನ್ ಮಾಡ್ತಾ ಇದೆ ಅದಕ್ಕೆ ಬದ್ಧವಾಗಿರ್ತೇವೆ ನಾನು ರಾಷ್ಟ್ರ ರಾಜಕಾರಣದಲ್ಲಿದ್ದೆ ಇದ್ದೆ ಹೈಕಮಾಂಡ್ ಅವರು ನನ್ನ ರಾಜ್ಯ ರಾಜಕಾರಣಕ್ಕೆ ಕಳಿಸಿದ್ದಾರೆ ಈಗ ಯಾವ ತೀರ್ಮಾನ ಮಾಡಬೇಕಾದ ಮಾಡಬೇಕು ಇನ್ನೊಂದು ಅತಿ ಹೆಚ್ಚಿನ ಮತಗಳಲ್ಲಿ ಮಹಿಳಾ ಕ್ಯಾಂಡಿಡೇಟ್ ಯಾರಾದರೂ ಗೆದ್ದಿದ್ರೆ ಅದು ನಿಮ್ಮ ಮಗಳು ಹಾಗಾಗಿ ಆ ಕಾರಣಕ್ಕಾದ್ರೂ ಸಹಿತ ಮಹಿಳಾ ಕೂಟದಲ್ಲಿ ಸಿಗುತ್ತಾ ಅನ್ನುವಂತ ನಿರೀಕ್ಷೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಹೆಸರು ಪಡೆದಿದ್ದಾರೆ ಎಷ್ಟು ಓಟ್ ತಕೊಂಡಿದ್ದಾರೆ ಅವ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನ ತಗೊಳ್ಬೇಕಾಗ್ತದೆ ಇವತ್ತು ಹೋಗಿ ಯಾರಿಗಾದರೂ ಭೇಟಿ ಮಾಡ್ತೀರಾ ಅಥವಾ ಯಾಕಂದ್ರೆ ಖರಗವರಿಗೆ ಹೋಗಿ ಭೇಟಿ ಇದೆ ಅಂತ ಹೇಳ್ತಿದ್ರಿ ಹಾಗಾಗಿ ಭೇಟಿ ಮಾಡಬೇಕು ಅಂತ ಓಕೆ ಇನ್ನೊಂದು ಸರ್ ಬಹಳಷ್ಟು ಇಂಪಾರ್ಟೆಂಟ್ ಈ ಎಸ್ ಸಿ ಲೆಫ್ಟ್ ಮತ್ತೆ ರೈಟ್ ಅಲ್ಲಿ ಅತಿ ಹೆಚ್ಚಿನ ಏನಾದ್ರೂ ಕ್ಯಾಂಡಿಡೇಟ್ ಗಳು ಗೆದ್ದಿದ್ದಾರೆ ಈ ಸಾರಿ ಹಾಗಾಗಿ ಆ ಒಂದು ಸಮುದಾಯಕ್ಕೆ ಸೇರಿದಂತಹ ಕಾರಣಕ್ಕಾಗಿ ನೀವು ಆ ಸಮುದಾಯಕ್ಕೆ ಹೆಚ್ಚಿನ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತ ಏನಾದರೂ ಬೇಡಿಕೆ ಇಡ್ತೀರಾ ಅಂತ ಯಾಕಂದ್ರೆ ನೀವು ಕಳೆದ ಬಾರಿ ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ನಮ್ಮ ಹೆಚ್ಚಿನ ಟಿಕೆಟ್ ಕೊಡಬೇಕು ಅಂತ ಹಾಗಾಗಿ ಈಗ ಸಚಿವ ಸಂಪುಟದಲ್ಲಿ ಆ ಒಂದು ಸಾಮಾಜಿಕ ಇದೆ ಇವತ್ತು ನಾನು ಒಂದು ಜಾತಿ ಗುಂಪಿನ ಬಗ್ಗೆ ಮಾತಾಡಕ್ಕಾಗಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿದ್ದೇನೆ ಎಲ್ಲ ವರ್ಗದ ಜನರಿಗೂ ಸಾಮಾಜಿಕ ಬದ್ಧತೆ ಇದೆ ಈ ಗೆಲ್ಲೋದಕ್ಕೆ ಕೇವಲ ಒಂದು ಎರಡು ಸಮಾಜಗಳಲ್ಲ ಎಲ್ಲ ಸಮಾಜಗಳು ಕೂಡ ಕೈ ಜೋಡಿಸಿವೆ ಒಂದು ಕಡೆ ಐಕ್ಯತಾ ಸಮಾವೇಶವನ್ನು ಮಾಡಿದ್ವಿ ಚಿತ್ರದುರ್ಗದಲ್ಲಿ ನಾನು ಪರಮೇಶ್ವರವರು ಮತ್ತು ನಮ್ಮ ಸತೀಶ್ ಜಾರಕಿಹೊಳಿಯವರು ಎಲ್ಲ ಸೇರಿ ಅಲ್ಲಿ ಪರಮೇಶ್ವರ ನಾಯ್ಕ ಸೇರಿದರು ಮತ್ತು ನಮ್ಮ ನಮ್ಮ ಶಿವರಾಜ್ ತಂಗಡಿ ಎಲ್ಲ ಒಟ್ಟಿಗೆ ಸೇರಿ ಭೋವಿ ಲಂಬಾಣಿ ಮತ್ತು ಲೆಫ್ಟು ರೈಟು ಎಲ್ಲ ಸೇರಿ ನಾವು ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗ್ತದೆ ಈ ದೇಶವನ್ನು ಉಳಿಸಬೇಕಾಗ್ತದೆ ಅಂತ ಒಂದು ಮಾಡಿದ್ವಿ ಅದೇ ರೀತಿ ಕೇವಲ ಎಸ್ ಸಿ ಎಸ್ ಟಿನೇ ಅಲ್ಲ ವಕೀಲಿಗರಾಗಲಿ ಲಿಂಗಾಯತರಾಗಲಿ ಮತ್ತು ಹಿಂದುಳಿದವರಾಗಲಿ ಆಗಲಿ ಎಲ್ಲರೂ ಕೂಡ ಒಂದು ಚಿಂತನೆ ಮಾಡಿ ಈ ದೇಶವನ್ನು ಉಳಿಸಬೇಕಾಗ್ತದೆ ಈ ಭ್ರಷ್ಟ ಸರ್ಕಾರ ಬಿ ಜೆ ಪಿನ್ ಕಳಿಸ್ಬೇಕು ಅಂತ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ನಾನು ನೇರವಾಗಿ ಒಂದು ಜಾತಿ ಒಂದು ಉಪಜಾತಿಗೆ ಸಂಬಂಧಪಟ್ಟ ತೀರ್ಮಾನಕ್ಕೆ ಬರೋಕ್ಕಾಗಲ್ಲ ಮತ್ತು ಎಲ್ಲ ಜಾತಿಗಳಿಗೂ ಕೂಡ ಅವರು ಯಾವ ರೀತಿ ಗೆದ್ದಿದ್ದಾರೆ ಅದರ ಆಧಾರದ ಮೇಲೆ ಮಂತ್ರಿ ಕೊಡೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೌರವಯುತವಾಗಿರ್ತದೆ ಆ ಕೆಲಸವನ್ನು ಮಾಡ್ಬೇ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ ನಾನು ಅಧ್ಯಕ್ಷರಿಗೆ ಸಂದರ್ಭ ವಿಷಯವನ್ನು ಕೂಡ ತಿಳಿಸ್ತೇನೆ ಸರ್ ಕೊನೆಯ ಪ್ರಶ್ನೆ ದಲಿತರಿಗೆ ಡಿ ಸಿ ಎಂ ಸ್ಥಾನ ಕೊಡಬೇಕು ಅನ್ನುವಂತಹ ಕೂಗಿದೆ ಅಲ್ಲ ಇದಕ್ಕೆ ನಿಮ್ಮ ಬೆಂಬಲ ಇದೇನಿಲ್ಲ ಅಂತ ದಲಿತರಿಗೆ ಮುಖ್ಯಮಂತ್ರಿನೇ ಕೊಡಬೇಕಂತೇಳಿ ಇಪ್ಪತ್ತು ವರ್ಷದಿಂದ ನಡೀತಾ ಇದೆ ಅದಕ್ಕ ಸಾಧನೆ ಮಾಡೋಕ್ಕಾಗಿಲ್ಲ ಈಗ ಈ ವಿಷಯದಲ್ಲಿ ಹೈಕಮಾಂಡು ಸೂಕ್ಷ್ಮವಾದಂತ ತೀರ್ಮಾನ ತೆಗೆದುಕೊಳ್ತದೆ ಇಲ್ಲ ಇಲ್ಲ ನಿಮ್ಮ ಅಭಿಪ್ರಾಯ ಏನು ಅಂತ ಯಾಕಂದ್ರೆ ದಲಿತ ನಾಯಕ ಆಗಿರುವಂತಹ ಕಾರಣಕ್ಕಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ಕೊಡಬೇಕು ಅನ್ನೋದು ಸೂಕ್ತವಾಗಿದೆ ಯಾಕಂದ್ರೆ ಒಂದು ಎರಡು ಸಮಾಜ ಈ ಸರ್ಕಾರ ತರಕ್ಕಾಗಿಲ್ಲ ಒಂದು ಕಡೆ ಅಲ್ಪಸಂಖ್ಯಾತರು ಹಿಂದುಳಿದವರು ವಕೀಲಗಾರ ಸಮಾಜ ಲಿಂಗಾಯತರು ಎಸ್ ಸಿ ಎಸ್ ಟಿ ಎಲ್ಲ ಸೇರಿ ತಂದಿದ್ದೀವಿ ಎಲ್ರಿಗೂ ಸೂಕ್ತವಾದಂತಹ ಪ್ರಾತಿನಿಧ್ಯ ಕೊಡಬೇಕಂತ ನನ್ನ ಭಾವನೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಇದು ಏನಂದ್ರೆ ಕೆ ಎಚ್ ಮುಲಿಯಪ್ಪ ಅವರು ಹೇಳುವಂತದ್ದು ದಲಿತ ಸಮುದಾಯಕ್ಕೆ ಡಿ ಸಿಎಂ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ಸಹಿತ ಇಟ್ಟಿದ್ದಾರೆ ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್ ನ್ಯೂಸ್ ಫಸ್ಟ್ ನವದೆಹಲಿ ನ್ಯೂಸ್ ಫಸ್ಟ್